ಮತ್ತೊಂದಕಡೆ ನಾಳೆ ಐತಿಹಾಸಿಕ ಬದಾಮಿ ಬನಶಂಕರಿ ಜಾತ್ರೆ ಹಿನ್ನೆಲೆಯಲ್ಲಿ ಕೊರೋನಾ ಇರುವ ಕಾರಣ ಜಾತ್ರೆಯನ್ನ ರದ್ದುಪಡಿಸಲಾಗಿದೆ ಜಿಲ್ಲಾಡಳಿತದ ಕಡೆಯಿಂದ ಬನಶಂಕರಿ ಜಾತ್ರೆಗೆ ಅಪಾರ ಭಕ್ತರು ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ದೇವಸ್ಥಾನದ ಸುತ್ತ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ ರಥೋತ್ಸವಕ್ಕೆ ಬರದಂತೆ ತಡೆಯೋಕೆ ಪೊಲೀಸರು ಮುಂದಾಗಿದ್ದಾರೆ ನಾಳೆ ಅರ್ಚಕರಿಂದ ಪೂಜಾ ಕೈಂಕರ್ಯಗಳಿಗೆ ಮಾತ್ರ ಅವಕಾಶವಿರುತ್ತೆ ಹಾಗೆ ಸಾಂಕೇತಿಕವಾಗಿ ರಥೋತ್ಸವ ಹಾಗೆ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಆದರೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದ್ದು ಕೊರೋನಾ ಇರುವ ಕಾರಣ ಈ ರೀತಿಯಾಗಿ ಸಾರ್ವಜನಿಕರಿಗೆ ದೇವಿಯ ದರ್ಶನವನ್ನ ಪಡೆದುಕೊಳ್ಳಕ್ಕೆ ನಾಳೆ ಅವಕಾಶವನ್ನ ನೀಡೋದಿಲ್ಲ ಅಂತ ಜಿಲ್ಲಾಡಳಿತ ತಿಳಿಸ್ತಾ ಇದೆ ಕ್ಷೇತ್ರದ ಜಾತ್ರಾ ಮಹೋತ್ಸವದ ಅಂಗವಾಗಿ ನಾಳೆ ರಥೋತ್ಸವದ ದಿನ ಬಟ್ ಜಿಲ್ಲಾಡಳಿತದ ಒಂದು ನಿಷೇಧದ ಕಾರಣದಿಂದಾಗಿ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾತ್ರ ನಾವು ನೆರವೇರಿಸುತ್ತೇವೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಳಗಿನ ದಿವಸ ನಾಳೆ ಬೆಳಗ್ಗೆ ರಥಾಂಗ ಹೋಮ 10 ಗಂಟೆಯ ನಂತರ ಅದಾದ ನಂತರ ಬಲಿಹರಣ ಸಾಯಂಕಾಲ 4 ರವರೆಗೆ ಉತ್ಸವ ಮೂರ್ತಿಯನ್ನು ತೇರಿನಲ್ಲಿ ಆರೋಹಣ ಮಾಡುತ್ತೇವೆ ಆರೋಹಣ ಅಂದ್ರೆ ಉತ್ಸವ ಮೂರ್ತಿಯನ್ನು ರಥದಲ್ಲಿ ಕೂಡಿಸೋದು ಆನಂತರ ಉತ್ಸವ ಮೂರ್ತಿಯನ್ನು ಅವರೋಹಣ ಮಾಡ್ಕೊಳ್ಳುತ್ತೇವೆ ಅಂದ್ರೆ ಉತ್ಸವ ಮೂರ್ತಿಯನ್ನ ರಥದಿಂದ ಕೆಳಗಡೆ ಕರ್ಕೊಂಡು ಬಂದು ಮತ್ತೆ ಪಲ್ಲಕ್ಕಿಯಲ್ಲಿ ಕೂರಿಸಿ ನಮ್ಮ ಧಾರ್ಮಿಕ ವಿಧಿವಿಧಾನ ಮೂಲಕವಾಗಿ ಮತ್ತೆ ಮೂಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಾವು ರಥಾಂಗದ ಒಂದು ಸಾಂಕೇತಿಕವನ್ನ ರಥೋತ್ಸವದ ಕಾರ್ಯಕ್ರಮವನ್ನ ಸಾಂಕೇತಿಕವಾಗಿ ನಾವು ಮುಗಿಸುತ್ತೇವೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕೃಷ್ಣ ಹದಿಮನಿ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕೃಷ್ಣ ಐತಿಹಾಸಿಕ ಬದಾಮಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ಕೊರೋನಾ ಹಿನ್ನೆಲೆಯಲ್ಲಿ ರದ್ದಾಗಿದೆ ಆದರೆ ಭಕ್ತಾದಿಗಳ ಆಗಮನದ ನಿರೀಕ್ಷೆ ಇರೋದ್ರಿಂದಲೂ ಕೂಡ ಜಿಲ್ಲಾಡಳಿತ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಲಾಗಿರೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಏನಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನ ಪಡೆದಂತ ಬಾಗಲಕೋಟೆ ಜಿಲ್ಲೆ ಬದಾಮಿ ಸಮೀಪದ ಏನ ಬನಶಂಕರಿ ದೇವಿ ಜಾತ್ರೆ ಮಹೋತ್ಸವ ನಾಳೆಯಿಂದ ಅಧಿಕೃತವಾಗಿ ಚಾಲನೆ ಸಿಗಲಿದೆ ಜೊತೆಗೆ ಏನಂತ ಹೇಳಿದ್ರೆ ಸುಮಾರು 1 ತಿಂಗಳ ಕಾಲ ಈ ಜಾತ್ರೆ ನಡೆಯಬೇಕಾಗಿತ್ತು ಆದರೆ ಕಾರಣಾಂತರ ಅಂದ್ರೆ ಕೊರೋನಾ ಹಾವಳಿ ಹೆಚ್ಚಾಗಿರುವುದರಿಂದ ಜಿಲ್ಲಾಡಳಿತ ಈಗಾಗಲೇ ಬನಶಂಕರಿ ದೇವಿ ಜಾತ್ರೆಯನ್ನ ಈಗಾಗಲೇ ರದ್ದುಪಡಿಸಿರುವಂತದ್ದು ಆ ಜೊತೆಗೆ ಏನಂತ ಹೇಳಿದ್ರೆ ಸಾಂಕೇತಿಕವಾಗಿ ಜಾತ್ರೆಯನ್ನ ನಡೆಸೋದಿಕ್ಕೆ ಆ ದೇವಸ್ಥಾನದ ಅರ್ಚಕರಿಗೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಸೂಚನೆಯನ್ನ ಕೊಟ್ಟಿರೋದು ಆದರೆ ಎಲ್ಲೊಂದು ಕಡೆ ಭಕ್ತರು ಜಾತ್ರೆ ಮಹೋತ್ಸವಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಈಗಾಗಲೇ ಕಟ್ಟುನಿಟ್ಟಿನಾದ ಕ್ರಮಗಳನ್ನು ಕೈಗೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಬನಶಂಕರಿ ದೇವಿ ದೇವಸ್ಥಾನ ಬರೋದು ಏನು ಭಕ್ತರೇನಿದ್ದಾರೆ ಅವರನ್ನ ತಡೆಯೋದಿಕ್ಕೆ ಈಗಾಗಲೇ ಪೊಲೀಸ್ ಸರ್ಪಗಾವಲನ್ನ ಈಗಾಗಲೇ ಜಿಲ್ಲಾ ಪೊಲೀಸ್ ಇಲಾಖೆ ನಿಯೋಜನೆ ಮಾಡಿರುವಂತದ್ದು ಸುಮಾರು 300 ಜನ ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಬನಶಂಕರಿ ದೇವಿಯ ಆವರಣಕ್ಕೆ ಬರದೇ ಇರುವಂತೆ ತಡೆಯಲು ಈಗಾಗಲೇ ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಲ್ಲಿ ಏನು ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ಒಬ್ಬ ಡಿಎಸ್ಪಿ 8 ಜನ ಸಿಪಿಐ 17 ಜನ ಪಿಎಸ್ಐ ಆಮೇಲೆ 27 ಎಎಸ್ಐ 49 ಕಾನ್ಸ್ಟೇಬಲ್ 160 ಪೊಲೀಸ್ ಕಾನ್ಸ್ಟೇಬಲ್ಗಳು ಸೇರಿ 5 ಡಿಎಆರ್ ತುಕಡಿಗಳು ಸೇರಿದಂತೆ ಸಾಕಷ್ಟು ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ಏನಂತ ಹೇಳಿದ್ರೆ ಪೊಲೀಸ್ ಜಿಲ್ಲಾ ಪೊಲೀಸ್ ಇಲಾಖೆ ಈಗಾಗಲೇ ಬನಶಂಕರಿ ಏನ ಕ್ಷೇತ್ರ ಏನಿದೆ ಕ್ಷೇತ್ರದ ಸುತ್ತಮುತ್ತಲು ಕೂಡ ಯಾರು ಕೂಡ ಒಳಗಡೆ ಬರದ ರೀತಿಯಲ್ಲಿ ತಡೆಯಲು ಈಗಾಗಲೇ ಸನ್ನದ್ಧರಾಗಿರುವಂತದ್ದು ಜೊತೆಗೆ ಏನಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಏನು ದೇವಿ ಏನು ಪೂಜಾ ಕೈಂಕರ್ಯಗಳನ್ನ ಈಗಾಗಲೇ ದೇವಸ್ಥಾನದ ಅರ್ಚಕರು ನಾಳೆಯಿಂದ ಪ್ರಾರಂಭ ಮಾಡಲಿದೆ ಸಂಜೆ 4:30 ಗಂಟೆ ಸುಮಾರಿಗೆ ಆ ದೇವಿಯ ಮೂರ್ತಿಯನ್ನ ರಥದಲ್ಲಿ ಪ್ರತಿಷ್ಠಾಪನೆ ಮಾಡುವ ಮೂಲಕ ಸಾಂಕೇತಿಕವಾಗಿ ರಥವಲ್ಲಿ ಪೂಜೆ ಮಾಡಿ ಸಾಂಕೇತಿಕವಾಗಿ ರಥವನ್ನ ಏಳುವ ಮೂಲಕ ಜಾತ್ರೆಗೆ ಚಾಲನೆ ನೀಡಲಿದ್ದಾರೆ ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸಾಮೂಹಿಕ ಜಾತ್ರೆ ನಡೆಯುತ್ತಿರದಂತೆ ಈಗಾಗಲೇ ಜಿಲ್ಲಾಡಳಿತವೂ ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದು ಸರಳವಾಗಿ ಆಚರಿಸೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂತದ್ದು ಅಸ್ಮಿತಾ ರೈಟ್ ಧನ್ಯವಾದ ಕೃಷ್ಣ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ